ಒಂದು ಒಳ್ಳೆಯ ಮಾತನ್ನು ನಮಗೆ ಹೇಳಿಕೊಡುವಂಥವ್ರು ನಮಗೆ ಸಿಗುವುದೇ ಅತ್ಯಂತ ಅಪರೂಪ. ನಮ್ಮ ಒಂದು ಏಳಿಗೆಯನ್ನು ಬಯಸಿ ನಮಗೆ ಒಳ್ಳೆಯ ಮಾತನ್ನು ಹೇಳಿಕೊಡುವಂಥವರು ತುಂಬ ಅಪರೂಪವಾಗಿ ನಮಗೆ ಸಿಗ್ತಾರೆ. ಸಾಮಾನ್ಯವಾಗಿ ಎಲ್ಲರೂ ಸಹ ಮನುಷ್ಯನನ್ನು ದಾರಿ ತಪ್ಪಿಸುವಂತಹ ಮಾತುಗಳನ್ನಾಡುವವರೇ ಹೆಚ್ಚು ಸಿಗ್ತಾರೆ ಹೊರತು ಆ ಥರದವರು ಸಿಕ್ಕಿಲ್ಲ, ನಮಗೆ ಒಳ್ಳೆಯ ಮಾರ್ಗದರ್ಶನ ಮಾಡುವವರು ಸಿಕ್ಕಿದ್ದಾರೆ ಅಂತಂದರೆ ಅವನು ಬಹಳ ಅದೃಷ್ಟಶಾಲಿಯಾದಂತಹ ಮನುಷ್ಯ ಅಂತ ಅರ್ಥ ಲೋಕದಲ್ಲಿ. ಇದು ಅತ್ಯಂತ ದುರ್ಲಭವಾದದ್ದು. ಇದನ್ನೇ ಸಜ್ಜನ ಸಹವಾಸ, ಸತ್ಪುರುಷರ ಸಹವಾಸ ನಮಗೆ ಸಿಕ್ಕಿದರೆ ಆಗ ಒಳ್ಳೆಯವರ ಮಾರ್ಗದರ್ಶನ, ಒಳ್ಳೆಯವರ ಉಪದೇಶ ನಮಗೆ ಪ್ರಾಪ್ತವಾಗುತ್ತೆ. ಹಾಗಾಗಿ ಇದು ಮನುಷ್ಯನ ಒಂದು ಆತ್ಮೋದ್ಧಾರಕ್ಕೆ ಬೇಕಾಗಿರತಕ್ಕಂತಹ ಒಂದು ಉಪದೇಶವನ್ನು ಯಾರು ಮಾಡಿದರೂ ಸಹ ಅದನ್ನು ತಕ್ಷಣ ನಾವು ಉಪೇಕ್ಷೆ ಮಾಡಬಾರದು. ಅದನ್ನು ಸ್ವೀಕರಿಸಿ ಅದರಂತೆ ನಮ್ಮ ಜೀವನವನ್ನು ನಡೆಸಿ ಸಾರ್ಥಕಪಡಿಸಿಕೊಳ್ಳಬೇಕು.